ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ನಿನ್ನೆ ದಿನ ನಾನು ನಿಮಗೆ ಕಾಡಪ್ಪ ಬೆಣ್ಣೆ ದೋಸೆ ಹೋಟೆಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ದೆ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಬೆಣ್ಣೆ ದೋಸೆ ತೋರಿಸಿದ್ದೆ ಇವತ್ತಿನ ದಿನ ಖಾಲಿ ದೋಸೆ ಮತ್ತು ಓಪನ್ ಮಸಾಲ ದೋಸೆ ತೋರಿಸ್ತೀನಿ ಅಲ್ಲಿ ಮುಂದೆ ಹಾಕಿರೋದು ಖಾಲಿ ದೋಸೆ ಅದಕ್ಕೆ ಆಲೂ ಪಲ್ಯ ಮತ್ತು ಬೆಣ್ಣೆ ಜೊತೆ ಸರ್ವ್ ಮಾಡ್ತಾರೆ ಅದು ಕೂಡ ಬೆಣ್ಣೆ ಖಾಲಿ ದೋಸೆ ಅದನ್ನು ಮೂರು ಕೊಡ್ತಾರೆ ಅದು ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಬೆಣ್ಣೆನೂ ಹಾಕಿರ್ತಾರೆ ಒಂದು ಒಳ್ಳೆ ರುಚಿ ಇತ್ತು ಆನಂತರ ಇಲ್ಲಿ ಓಪನ್ ಮಸಾಲೆ ದೋಸೆ ನೋಡಿ ಅದು ಕೂಡ ಅದಕ್ಕೆ ಕೂಡ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದಾರೆ ಅದು ಸ್ವಲ್ಪ ದೊಡ್ಡದು ಬರುತ್ತೆ ಅದು ಬೇರೆ ಬೆಣ್ಣೆ ದೋಸೆ ಮತ್ತು ಖಾಲಿ ದೋಸೆಕ್ಕಿಂತ ಅದು ದೊಡ್ಡ ಸೈಜ್ ಬರುತ್ತೆ ಓಪನ್ ಮಸಾಲ ದೋಸೆ ಅದಕ್ಕೆ ಮೊದಲು ಬೆಣ್ಣೆ ಹಾಕಿದ್ದಾರೆ ಅದು ಚೆನ್ನಾಗಿ ರೋಸ್ಟ್ ಆಗೋ ಥರ ಅದನ್ನ ಬೇಯಿಸ್ತಾ ಇದ್ದಾರೆ ಆನಂತರ ಅದನ್ನ ತಿರುವಿ ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾರೆ ರೋಸ್ಟ್ ಮಾಡ್ಕೊಳ್ತಾರೆ ಆ ದೋಸೆ ಆ ಬೆಣ್ಣೆ ಹಾಕಿರ್ತಾರೆ ನೋಡಿ ಏನು ಸಖತ್ ಟೇಸ್ಟ್ ಇರುತ್ತೆ ಗೊತ್ತಾ ಆ ಬಾಯಲ್ಲಿಟ್ರೆ ಹೋಗಬೇಕು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ಅದಕ್ಕೊಂದು ವಿಶೇಷವಾದಂತಹ ಚಟ್ನಿ ಪುಡ ಚಟ್ನಿ ಪುಡಿ ಕೂಡ ಹಾಕ್ತಾರೆ ಅದು ಕೂಡ ಬಹಳ ಟೇಸ್ಟಿಯಾಗಿರುತ್ತೆ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾರೆ ಇದನ್ನ ತುಂಬ ಶಾರ್ಟ್ನಲ್ಲಿ ವಿಡಿಯೋನ ತೋರಿಸಿ ಇದನ್ನ ಎಂಡ್ ಮಾಡ್ತಾಯಿದ್ದೀನಿ ನೀವು ಕೂಡ ಯಾರಾದರೂ ಈ ಒಂದು ಹೋಟೆಲ್ಗೆ ಭೇಟಿ ನೀಡಿದರೆ ಕಾಮೆಂಟ್ನಲ್ಲಿ ತಿಳಿಸಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ದಾವಣಗೆರೆಗೆ ಹೋದರೆ ನೀವು ಕೂಡ ಈ ಒಂದು ಹಳೆಯ ಹೋಟೆಲ್ಗೆ ಭೇಟಿ ಕೊಡಿ ತುಂಬಾ ಒಂದು ಹಳೆಯ ರುಚಿಯನ್ನು ನೀವು ನೋಡ್ಬೋದು ಪಲ್ಯ ಮತ್ತು ಗಟ್ಟಿ ಚಟ್ನಿ ಹಾಕಿದ್ದಾರೆ ಆನಂತರ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಇದನ್ನ ಆ ಪುಡಿ ಹಾಕ್ತಾ ಇದ್ದಾರೆ ನೋಡಿ ಅದು ಹೇಳಿದ್ನಲ್ಲ ಮಸಾಲಾ ಚಟ್ನಿ ಪುಡಿ ಮಸಾಲಾ ಪುಡಿ ಇದೆಲ್ಲ ಅದನ್ನ ಹಾಕ್ತಾ ಇದ್ದಾರೆ ಆಮೇಲೆ ಮತ್ತೊಂದು ಸ್ವಲ್ಪ ಬೆಣ್ಣೆ ಹಾಕಿ ಇದನ್ನ ಕಟ್ ಮಾಡ್ತಾಯಿದ್ದಾರೆ ಮತ್ತು ಖಾಲಿ ದೋಸೆ ಕೂಡ ಅದು ಕೂಡ ಸ್ಪಾಂಜಿ ಥರ ತುಂಬಾ ಟೇಸ್ಟಿಯಾಗಿತ್ತು ಗಟ್ಟಿ ಚಟ್ನಿ ಮತ್ತು ಪಲ್ಯ ಕೂಡ ಕೊಟ್ಟಿದ್ದರು ನನಗಂತೂ ಭಾಳ ಇಷ್ಟ ಆಯಿತು ನಿಮಗೂ ಕೂಡ ನೀವೇನಾದರೂ ತಿಂದಿದ್ದರೆ ನಿಮಗೂ ಕೂಡ ಈ ಹೋಟೆಲಿನ ಬಗ್ಗೆ ನಿಮಗೆ ಒಂದು ಅಭಿಪ್ರಾಯವನ್ನು ತಿಳಿಸಿ ಮತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ನನಗೆ ಕಾಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು